ನಮಸ್ಕಾರ, ನಾನು ಅಡ್ವೊಕೇಟ್ ಗೋಪಿನಾಥ್. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋಗಳು ಬೇಗ ತಲುಪುತ್ತೆ, ಮತ್ತು ನಾನು ಅಪ್ಲೋಡ್ ಮಾಡಿದ ತಕ್ಷಣ ತಾವು ನನ್ನ ಲೇಟೆಸ್ಟ್ ವಿಡಿಯೋಗಳನ್ನು ನೋಡ್ಬೋದು. ಇವತ್ತಿನ ವಿಷಯ ಈ ವಿಚಾರಣೆಯ ನಿಯಮಗಳು. ಎವಿಡೆನ್ಸ್ ಅಂತ ಮಾಡ್ತೀವಲ್ಲ ಕೋರ್ಟ್ನಲ್ಲಿ, ಆ ಎವಿಡೆನ್ಸ್ ಒಪ್ಪಟ್ಟಂತೆ ವಿಚಾರಣೆ ನಡೆಯುತ್ತೆ, ಅಂದರೆ ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ಅಂತ. ಆ ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ಸಂಬಂಧಪಟ್ಟಂಥ ಕೆಲವು ನಿಯಮಗಳಿದೆ, ಆ ನೀವು ತಿಳಿದುಕೊಳ್ಳಲೇಬೇಕಾದಂಥ ಆ ನಿಯಮಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಆಯಿತಾ? ನಮ್ಮ ಎವಿಡೆನ್ಸ್ ಆ್ಯಕ್ಟ್ನ ಚಾಪ್ಟರ್ 10ರಲ್ಲಿ ಗೊತ್ತಾಯ್ತಾ ಈ ಬಗ್ಗೆ ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ಅಂದರೆ ಈ ಸಾಕ್ಷಿಗಳ ವಿಚಾರಣೆಯ ಕುರಿತು ನಿಯಮಗಳನ್ನು ರೂಪಿಸಲಾಗಿದೆ. ಆ ಪ್ರಕಾರವೇ ಕೋರ್ಟ್ಗಳು ಎವಿಡೆನ್ಸನ್ನು ರೆಕಾರ್ಡ್ ಮಾಡ್ತವೆ, ಅವಕಾಶ ಕೊಡ್ತವೆ ಪಾರ್ಟಿಗಳಿಗೆ. ಇದು ಸಿವಿಲ್ಲು ಕ್ರಿಮಿನಲ್ಲು ಎರಡೂ ಥರದ ಕೇಸ್ಗಳಿಗೆ ಅನ್ವಯ ಆಗುತ್ತೆ. ಅದೇನು ಅಂತ ನಾನು ಹೇಳ್ತೀನಿ. ಈಗ ನಾವು ಎವಿಡೆನ್ಸ್ಗೆ ವಿಚಾರಣೆ ಶುರು ಮಾಡಬೇಕು ಅಂತ ಹೋದಾಗ ಕ್ರಿಮಿನಲ್ ಆಗಲಿ ಸಿವಿಲ್ ಆಗಲಿ ಅಲ್ಲಿ ಮೂರು ಘಟ್ಟಗಳಿದೆ, ಮೂರು ಥರದ ವಿಚಾರಣೆ. ಒಂದು ಎಕ್ಸಾಮಿನೇಷನ್ ಚೀಫ್ ಅಂತ ಮುಖ್ಯ ವಿಚಾರಣೆ, ಇನ್ನೊಂದು ಕ್ರಾಸ್ ಎಕ್ಸಾಮಿನೇಷನ್ನು ಪಾರ್ಟಿ ಸವಾಲು, ಗೊತ್ತಾಯ್ತಾ, ಇನ್ನೊಂದು ರೀ ಎಕ್ಸಾಮಿನೇಷನ್ ಮರು ವಿಚಾರಣೆ, ಗೊತ್ತಾಯ್ತಾ. ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಎಕ್ಸಾಮಿನೇಷನ್ ಚೀಫು ಅಂದರೆ ಮುಖ್ಯ ವಿಚಾರಣೆ ನಿಮಗೆಲ್ಲ ಗೊತ್ತಿದೆ. ಯಾ ಸಿವಿಲ್ ಸೈಡಲ್ಲಿ ಏನಾಗ್ಬಿಡುತ್ತೆ ಮುಖ್ಯ ವಿಚಾರಣೆ, ಮೊದಲೆಲ್ಲ ವಿಟ್ನೆಸ್ಗಳನ್ನು ಬಾಕ್ಸಿಗೆ ಹಾಕಿ, ವಿಟ್ನೆಸ್ ಬಾಕ್ಸಿಗೆ ಹಾಕಿ ಅವರ ಲಾಯರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಈಗ ಅದು ಹೋಗಿದೆ, ಅದು ಡಿಸ್ಪೆನ್ಸು. ಯಾವುದ್ರ ಮೂಲಕ? ಈ ಅಫಿಡವಿಟ್ ಹಾಕ್ಬೋದು. ಅಫಿಡವಿಟ್ ಹಾಕೋದ್ರಿಂದ ಅವ್ರು ಏನು ಹೇಳಬೇಕು ಅದನ್ನೆಲ್ಲ ಅಫಿಡವಿಟ್ ಪ್ರಮಾಣ ಪತ್ರದಲ್ಲಿ ಹೇಳಿಬಿಟ್ಟಿರ್ತಾರೆ ಸಾಕ್ಷಿಗಳು, ಅದೇ ಎಕ್ಸಾಮಿನೇಷನ್ ಚೀಫ್ ಆಗ್ಬಿಡುತ್ತೆ ಸಿವಿಲ್ ಸೈಡಲ್ಲಿ. ಆದರೆ ಕ್ರಿಮಿನಲ್ ಸೈಡಲ್ಲಿ ಏನಾಗುತ್ತೆ, ಅದಕ್ಕೆ ಅವಕಾಶ ಇಲ್ಲ. ಅಲ್ಲೇನು ಮಾಡಬೇಕಾಗತ್ತೆ, ಪ್ರಾಸಿಕ್ಯೂಟ್ರು ವಿಟ್ನೆಸ್ನ ಮುಖ್ಯ ವಿಚಾರಣೆ ಮಾಡ್ತಾರೆ. ಈ ಘಟನೆ ಬಗ್ಗೆ ಏನಾಯಿತು, ಈ ಕುರಿತು ಮುಂದಿರ್ತಕ್ಕಂಥ ಆರೋಪಿ ಗೊತ್ತಾ, ಗೊತ್ತಾಯ್ತಾ, ಹೇಗಾಯಿತು, ಏನಾಯಿತು, ಏನು ನೋಡಿದ್ರೆ ನಿಮಗೆ ಈ ಕೇಸ್ನಲ್ಲಿ ಏನು ಗೊತ್ತು ಅಂತ ರೆಕಾರ್ಡ್ ಮಾಡ್ತಾರೆ, ಮಾಡಿಸ್ತಾರೆ. ಈ ಸರ್ಕಾರ ಹಾಕಿರ್ತಕ್ಕಂಥ ಕೇಸ್ ಆದರೆ ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಸರ್ಕಾರಿ ವಕೀಲರು ಇರ್ತಾರೆ. ಆಯಿತಾ? ಯಾವುದೋ ಖಾಸಗಿ ದೂರಿನ ಮೂಲಕ ಎವಿಡೆನ್ಸಿಗೆ ಬಂದಿರತಕ್ಕಂಥ ಕೇಸು ಅಂತಾದರೆ ಅಲ್ಲಿ ಕಂಪ್ಲೇಂಟ್ ಯಾರು ಇರ್ತಾರೆ ಅವರ ವಕೀಲರು ಎಕ್ಸಾಮಿನೇಷನ್ ಚೀಫ್ ಮಾಡ್ತಾರೆ. ಎಕ್ಸಾಮಿನೇಷನ್ ಚೀಫಲ್ಲಿ ಎರಡೂ ಕಡೆ ಸಿವಿಲ್ಲು ಮತ್ತು ಕ್ರಿಮಿನಲ್ ಎರಡೂ ಸೈಡಲ್ಲಿ ಏನಾಗುತ್ತೆ, ವಾದಿ ಅಥವಾ ಕಂಪ್ಲೇಂಟ್ ಕೋರ್ಟಿಗೆ ಯಾವ ಕಾರಣಕ್ಕೆ ಬಂದಿದ್ದಾನೆ, ಅವ್ರ ಕೇಸ್ ಏನು, ಯಾಕೆ ಕೇಸ್ ಹಾಕಿದ್ದಾರೆ, ಈ ವಿವರಗಳನ್ನೆಲ್ಲ ಹೇಳಬೇಕಾಗುತ್ತೆ. ತಮ್ಮ ಹೆಸರು, ವಿಳಾಸ, ವಯಸ್ಸು, ಎದುರುಗಡೆ ಪಾರ್ಟಿಗಳು ಗೊತ್ತೆ, ಪ್ರತಿವಾದಿ ಗೊತ್ತೆ, ಆರೋಪಿ ಗೊತ್ತೆ, ಆಯ್ತಾ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂದಿದ್ದಾರೆ, ಏನು ಕೇಸು, ಆ ಕೇಸನ್ನು ವಿವರ ಹೇಳಬೇಕಾಗುತ್ತೆ. ಸಿವಿಲ್ ಸೈಡಲ್ಲಾದರೆ ಯಾವ ಆಸ್ತಿಗೆ ನಿಮ್ಮ ಮಾಲೀಕರು ಅಥವಾ ಯಾರು ಈ ಏನು ಶೆಡ್ಯೂಲ್ ಆಸ್ತಿ ಏನಿದೆ ಅಥವಾ ಶೆಡ್ಯೂಲ್ ವಿಷಯ ಏನಿದೆ ಅದಕ್ಕೂ ಅವ್ರಿಗಿರ್ತಕ್ಕಂಥ ಸಂಬಂಧ, ಮತ್ತು ಯಾಕೆ ಕೋರ್ಟಿಗೆ ಬಂದಿದ್ದಾರೆ, ಮತ್ತು ಏನು ಪ್ರಾರ್ಥನೆಯನ್ನು ಕೋರ್ಟಿನ ಮುಂದೆ ಮಾಡ್ಕೊಳ್ತಾ ಇದ್ದಾರೆ, ಅವ್ರಿಗೆ ಯಾವ ಥರದ ಜಡ್ಜ್ಮೆಂಟ್ ಆ್ಯಂಡ್ ಡಿಗ್ರಿ ಬೇಕು ಅನ್ನೋದನ್ನು ಹೇಳ್ತಾರೆ. ಆಯಿತಾ? ಕ್ರಿಮಿನಲ್ ಕೇಸಲ್ಲಾದರೆ ಏನು ಕೇಸು, ಏನು ನೋಡಿದ್ದೀವಿ, ಗೊತ್ತಾಯ್ತಾ, ಯಾರು ಏನು ಮಾಡೋದನ್ನು ಯಾವತ್ತು ನೋಡಿದ್ದೀವಿ, ಗೊತ್ತಾಯ್ತಾ, ಆ ವಿವರಗಳನ್ನು ಅವ್ರು ಹೇಳ್ತಾರೆ. ಈ ಐ ವಿಟ್ನೆಸ್ ಆದರೆ ಕಣ್ಣಾರೆ ನೋಡಿದ್ದನ್ನು ಹೇಳ್ತಾರೆ, ಅಥವಾ ಸಾಂದರ್ಭಿಕ ಸಾಕ್ಷಿ ಅಂದರೆ ಸಂದರ್ಭ, ಯಾರೋ ಎಲ್ಲೋ ಹೋಗಿದ್ದು, ಮಾತಾಡಿದ್ದು, ಸೇರಿದ್ದು, ಭೇಟಿ ಮಾಡಿದ್ದು ಹೇಳ್ತಾರೆ, ಇತ್ಯಾದಿಗಳ ಬಗ್ಗೆ ಎವಿಡೆನ್ಸ್ ಹೇಳ್ತಾರೆ. ಇದು ಎಕ್ಸಾಮಿನೇಷನ್ ಚೀಫ್. ಇದು ಅವರವರ ಲಾಯರು ಅವರವ್ರ ಪಾರ್ಟಿಗೆ ಮಾಡ್ತಕ್ಕಂಥ ಒಂದು ವಿಚಾರಣೆ, ಮುಖ್ಯವಾದ ವಿಚಾರಣೆ. ಆಯಿತಾ? ಎಕ್ಸಾಮಿನೇಷನ್ ಚೀಫ್ ಅಂತ ಕರಿತೀವಿ. ಎರಡನೇದಾಗಿ ಪಾರ್ಟಿ ಸವಾಲು. ಈ ಎಕ್ಸಾಮಿನೇಷನ್ ಚೀಫ್ ಆದ ಕೂಡಲೇ ಎದುರುಗಡೆ ಪಾರ್ಟಿಯ ವಕೀಲರಿಗೆ ಕೊಡ್ತಕ್ಕಂಥ ಅವಕಾಶವೇ ಪಾರ್ಟಿ ಸವಾಲು. ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿಟ್ನೆಸ್ಸು, ವಾದಿ ಅಥವಾ ಕಂಪ್ಲೇನೆಂಟು ತನ್ನ ಎಕ್ಸಾಮಿನೇಷನ್ ಚೀಫಲ್ಲಿ ಮುಖ್ಯ ವಿಚಾರಣೆಯಲ್ಲಿ ಹೇಳಿರ್ತಕ್ಕಂಥ ರೆಕಾರ್ಡ್ ಆಗಿರ್ತಕ್ಕಂಥ ವಿಷಯಗಳ ಕುರಿತು ಪಾರ್ಟಿ ಸವಾಲ್ ಮಾಡ್ಬೋದು. ಆಯಿತಾ? ಅವ್ರು ಏನೋ ಒಂದು ಹೇಳಿರ್ತಾರೆ, ನಾನು ಆಸ್ತಿಯಲ್ಲಿ ಸ್ವಾಧೀನದಲ್ಲಿದ್ದೀನಿ, ಎಷ್ಟು ವರ್ಷದಿಂದ ಇದ್ದೀರಾ, ಏನು ಸಮಾಚಾರ, ದಾಖಲೆ ಏನಿದೆ, ಇತ್ಯಾದಿಗಳನ್ನೆಲ್ಲ ಕೇಳ್ತಾರೆ. ಆಯಿತಾ? ಅವ್ರಿಗೇನು ರೆಲೆವೆಂಟು, ಸಮಂಜಸ ಅಂತ ಕೇಳ್ತಾರೆ. ಒಂದು ವೇಳೆ ಅದ್ಲ ವಾದಿ ಹೇಳಿರೋದ್ರ ಮೇಲೇ ಕೇಳಬೇಕು ಅಂತಿಲ್ಲ, ವಾದಿ ಹೇಳಿರುವ ಮುಖ್ಯ ವಿಚಾರಣೆ ಹೇಳ್ತಕ್ಕಂಥ ಅಂಶಗಳಲ್ಲದೆ ಬೇರೆ ವಿಷಯಗಳು ರಿಲೆವೆಂಟ್ ಆದರೆ ಅದ್ರ ಬಗ್ಗೆನೂ ಅವ್ರು ಕೇಳ್ಬೋದು. ಒಂದು ವೇಳೆ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಅಸಮಂಜಸ, ಈ ಕೇಸಿಗೆ ಸಂಬಂಧಪಟ್ಟದ್ದಲ್ಲ, ಈ ಕೇಸಿನ ವಿಷಯಕ್ಕೆ ಸಂಬಂಧಪಟ್ಟದ್ದಲ್ಲ ಅಂತಾದರೆ ಎದುರುಗಡೆ ಪಾರ್ಟಿಗಳು ಅಬ್ಜೆಕ್ಷನ್ ರೈಸ್ ಮಾಡ್ಬೋದು, ತಕರಾರು ಹಾಕ್ಬೋದು, ಸ್ವಾಮಿ ಇದಕ್ಕೆ ಸಂಬಂಧ ಇಲ್ಲ, ಆ ಪ್ರಶ್ನೆ ಕೇಳಕ್ಕೆ ಬಿಡಬಾರ್ದು ಅಂದರೆ ಕೋರ್ಟ್ ಅದನ್ನು ಗಮನಿಸಿ
ಗೊತ್ತಾಯ್ತಾ, ಈ ಪ್ರಶ್ನೆ ಕೇಳಬೇಡಿ, ನಾನು ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ಬೇರೆ ಪ್ರಶ್ನೆ ಕೇಳಬೇಕಾಗುತ್ತೆ ಅಥವಾ ಅವಕಾಶ ಕೊಟ್ಟರೆ ಅವಕಾಶ ಕೊಡ್ತಿದ್ದೀನಿ ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಅವರು ವಿಚಾರಣೆಯನ್ನು ಪಾಠ ಸವಾಲನ್ನು ಮುಂದುವರಿಸ್ಬೋದು. ಈ ವಾದಿ ಏನು ತನ್ನ ಮುಖ್ಯ ವಿಚಾರಣೆಯಲ್ಲಿ ಹೇಳಿರ್ತಾರೆ ಅದಕ್ಕೆ ವ್ಯತಿರಿಕ್ತವಾದ ವಿಷಯವನ್ನು ಅವರು ಬಾಯಿ ಬಿಡಿಸೋದು, ಮತ್ತು ಪ್ರತಿವಾದಿ ಕೇಸ್ ಏನಿದೆ, ಪ್ರತಿವಾದಿ ತಕರಾರು ಮೂಲಕ ತಮ್ಮ ಕೇಸ್ ಏನು ಅಂತ ಹೇಳ್ಕೊಂಡಿರ್ತಾರಲ್ಲ, ಅದಕ್ಕೆ ಅನುಗುಣವಾಗಿ ಅವರು ಪಾಠ ಸವಾಲ ಮಾಡ್ತಾರೆ. ಈ ಪ್ರತಿವಾದಿಗೆ ಅನುಗುಣವಾಗಿ ಅಥವಾ ಅನುಕೂಲಕರವಾಗಿ ಏನಾದರೂ ಅವರಿಂದ ಬಾಯಿ ಬಿಡಿಸಬಹುದೇ ಅನ್ನೋದನ್ನು ಮುಖ್ಯವಾಗಿ ಮನಸ್ಸಲ್ಲಿಟ್ಟುಕೊಂಡು ಈ ಪಾಠ ಸವಾಲು ಮಾಡ್ತಾರೆ. ಪಾಠ ಸವಾಲಿನ ಕೆಲಸ ಏನಾಗುತ್ತೆ, ವಿಟ್ನೆಸ್ ಸ್ಟ್ರಾಂಗ್ ಇದ್ದಾಗ ಚೀಫ್ ಎಕ್ಸಾಮಿನೇಷನ್ ಏನು ಹೇಳಿರ್ತಾರೆ ಅದಕ್ಕೆ ವ್ಯತಿರಿಕ್ತವಾಗಿ ಹೇಳಲ್ಲ ಅವರು. ಆದರೆ ಕೆಲವು ಸಂದರ್ಭದಲ್ಲಿ ಕೆಲವು ವಿಟ್ನೆಸ್ಗಳು ವಾದಿನೂ ಇರ್ಬೋದು, ಆಯಿತಾ, ಅವರೇನು ಮಾಡ್ತಾರೆ ಸ್ವಲ್ಪ ವಿವರ ಹೇಳಕ್ಕೆ ಹೋಗಿ ಬೇರೆ ಥರದ ವಿವರ ಬೇರೆ ಥರದ ವಿವರಗಳನ್ನು ಸಾಕ್ಷಿ ಪಾಠ ಸವಾಲಿನಲ್ಲಿ ಹೇಳ್ಬಿಡ್ಬೋದು. ಅದು ಪ್ರತಿ ಎದುರು ವಕೀಲರಿಗೆ ಬೇಕಾದಂಥದ್ದು. ಕ್ರಿಮಿನಲ್ ಕೇಸಲ್ಲಿ ಏನಾಗುತ್ತೆ, ಆರೋಪಿ ಪರ ವಕೀಲರೇ ಪಾಠ ಸವಾಲು ಮಾಡ್ತಕ್ಕಂಥದ್ದು. ಅಲ್ಲಿ ಅವ್ರಿಗೆ ಏನಾಗುತ್ತೆ, ತಮ್ಮ ಆರೋಪಿಗೆ ತಮ್ಮ ಆರೋಪಿಯನ್ನು ಈ ಒಂದು ಆರೋಪದಿಂದ ಮುಕ್ತ ಮಾಡಬೇಕಾಗತ್ತೆ, ಮುಕ್ತ ಮಾಡಬೇಕು, ಬಿಡುಗಡೆ ಮಾಡಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ, ಬಿಡುಗಡೆ ಮಾಡಿಸ್ಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ. ಆದ್ದರಿಂದ ಅವ್ರೇನು ಮಾಡ್ತಾರೆ, ಸಂಪಟ್ಟಂತೆ ಗೊತ್ತಾಯ್ತಾ, ಆ ಒಂದು ಎಕ್ಸಾಮಿನೇಷನ್ ಚೀಫನ್ನು ಏನು ಹೇಳಿರ್ತಾನೆ ಅದಕ್ಕೆ ವ್ಯತಿರಿಕ್ತವಾದ ಪ್ರಶ್ನೆ ಕೇಳ್ತಾರೆ. ಎಲ್ಲೋ ಹೋಗಿದ್ದೆ ಅಂದರೆ ಎಷ್ಟೊತ್ತಿಗೆ ಹೋಗಿದ್ರಿ, ಎಷ್ಟೊತ್ತಿಗೆ ಬಂದರು, ಇವರಷ್ಟು ಪರಿಚಯ, ಏನು ನೋಡಿದ್ರಿ, ಎದ್ದೂರದಿಂದ ನೋಡಿದ್ರಿ, ನೀವು ಎಷ್ಟೊತ್ತಿಗೆ ಅಲ್ಲಿ ಹೋಗಿದ್ರಿ, ಅಲ್ಲಿ ಯಾಕೆ ಹೋಗಿದ್ರಿ ಇತ್ಯಾದಿ ಗೊತ್ತಾಯ್ತಾ. ಮತ್ತು ಇದು ಪಾಠ ಸವಾಲು. ಎದುರುಗಡೆ ವಕೀಲರು ಕಂಪ್ಲೇನೆಂಟಿಗೆ ಅಥವಾ ಒಬ್ಬ ವಿಟ್ನೆಸ್ಸಿಗೆ, ವಾದಿಗೆ ಅಥವಾ ಒಬ್ಬ ವಿಟ್ನೆಸ್ಸಿಗೆ ಪಾಠ ಸವಾಲು ಮಾಡ್ತಾರೆ. ಅದರಲ್ಲಿ ವಿವರವಾದ ವಿಷಯಗಳನ್ನು ವಿವರವಾದ ಪ್ರಶ್ನೆಗಳನ್ನು ಕೇಳಿ ತಮಗೆ ಬೇಕಾದ ಉತ್ತರಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದನ್ನು ಪರೀಕ್ಷೆ ಮಾಡ್ತಾರೆ. ಕೆಲವು ಸಲ ಅವರು ಯಶಸ್ವಿ ಆಗ್ತಾರೆ, ಕೆಲವು ಸಲ ಕಷ್ಟ ಆಯಿತಾ. ಇದೆರಡೂ ಆದ ನಂತರ ಮತ್ತೆ ಬರ್ತಕ್ಕಂಥದ್ದು ಈಗೇನಾಗುತ್ತೆ, ವಿಟ್ನೆಸ್ಗಳು ಕೆಲವು ವಿಷಯದ ಬಗ್ಗೆ ಹೇಳಿರ್ತಾರೆ, ಅದರಲ್ಲಿ ಅಸ್ಪಷ್ಟತೆ ಇರುತ್ತೆ, ಹೌದಾ. ಆದರೆ ಅದು ಈ ಆ ಅವಕಾಶ ರೀಎಕ್ಸಾಮಿನೇಷನ್ ಯಾರಿಗಿರುತ್ತೆ ಅಂದರೆ ವಾದಿ ವಕೀಲರಿಗಿರುತ್ತೆ ಅಥವಾ ಈ ಕಂಪ್ಲೇನೆಂಟ್ ವಕೀಲರಿಗಿರುತ್ತೆ. ಯಾವುದೋ ಪ್ರಶ್ನೆ ಎದುರುಗಡೆ ಅವರು ಕೇಳಿರ್ತಾರೆ, ಅವರೊಂದು ಉತ್ತರ ಕೊಟ್ಟಿರ್ತಾರೆ, ಅದು ಸ್ಪಷ್ಟತೆ ಇರೋದಿಲ್ಲ ಅಂದರೆ ಆ ವಕೀಲರ ಪ್ರಕಾರ ಸ್ಪಷ್ಟತೆ ಇರಲ್ಲ. ಅವಾಗೇನು ಮಾಡಬೇಕಾಗತ್ತೆ, ಅವರು ರೀಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಈಗ ಅವರು ಎಲ್ಲೋ ಒಂದು ಕಡೆ ಯಾವುದೋ ಊರಿಗೆ ಎಷ್ಟು ಸುಖೊಂದ್ಸಲ ಹೋಗ್ತೀರಾ ಅಂತ ಕೇಳಿ, ನಾನು 15 ಸುಖೊಂದ್ಸಲ ಹೋಗಿರ್ತೀನಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಆಗ 15 ಸುಖೊಂದ್ಸಲ ಹೋಗ್ತಿದ್ದಂದ್ರೆ ಯಾಕೆ ಹೋಗ್ತಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಕೇಸಿನ ತಳಹದಿ ಮೇಲೆ ಕೇಸಿನ ಕಾಂಟೆಕ್ಸ್ಟಲ್ಲಿ ನಾನು ಮಾತಾಡ್ತಾರೆ ಅದು, ಹೌದಾ. 15 ಸುಖೊಂದ್ಸಲ ಹೋಗ್ತಾ ಇದ್ದೆ, ಕುಟುಂಬದವ್ರು ನೋಡ್ಕೊಂಬರ್ತಾ ಇದ್ದೆ ಅಂತ. ಇವರು ಕುಟುಂಬದವ್ರು ನೋಡ್ಕೊಂಬರ್ತಾ ಇದ್ರು ಅಂತ ಆದ್ರೆ ಸಾಲ, ಯಾರ್ಯಾರನ್ನ ಭೇಟಿ ಮಾಡ್ತಿದ್ರು ಅಂತ ಬೇಕಾಗತ್ತೆ ಅಂತ ರೀಎಕ್ಸಾಮಿನೇಷನ್ ಸ್ವಾಮಿ. ಅವ್ರು 15 ಸುಖೊಂದ್ಸಲ ಊರಿಗೆ ಹೋಗ್ತಿದ್ರು ಅಂತ ಹೇಳ್ತಾರೆ. ಆ ಊರಿಗೆ ಹೋದಾಗ ಕುಟುಂಬದವ್ರು ಮಾತ್ರ ನೋಡ್ತಾ ಇದ್ರು, ಬೇರೆ ಯಾರನ್ನೆಲ್ಲ ಭೇಟಿ ಮಾಡ್ತಾ ಇದ್ರು ಅಂತ ಬೇಕಾಗತ್ತೆ ಸ್ವಾಮಿ ಅಂತ ಕೇಳ್ಬೋದು. ಈ ರೀಎಕ್ಸಾಮಿನೇಷನ್ ಮಾಡೋಕ್ಕೆ ಏನಾಗುತ್ತೆ, ಕೋರ್ಟಿನ ಪರ್ಮಿಷನ್ ಬೇಕಾಗುತ್ತೆ. ಮೊದಲೇ ಪ್ರಶ್ನೆ ಕೇಳಬೇಕಾಗತ್ತೆ, ಇಂಥ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ. ಆಗ ಕೋರ್ಟು ಅದನ್ನು ಪರಿಶೀಲಿಸಿ ಆಯಿತು ಕೇಳಿ ಅಂದರೆ ಕೇಳಬೇಕಾಗತ್ತೆ, ಕೇಳಕ್ಕೆ ಬರಲ್ಲ ಕಣ್ರಿ ಅಂದರೆ ಕೇಳಕ್ಕೆ ಬರೋದಿಲ್ಲ. ಕೆಲವು ಸಲ ಏನಾಗುತ್ತೆ, ವಾದಿ ಪ್ರತಿವಾದಿ ಮಧ್ಯೆ ಜಟಾಪಟಿ ಶುರುವಾಗುತ್ತೆ. ಈ ಒಂದು ರೀಎಕ್ಸಾಮಿನೇಷನ್ ಪ್ರಶ್ನೆನ ಅಲೋ ಮಾಡಬೇಕೆ ಬೇಡವೇ, ಕೇಳಕ್ಕೆ ಅವಕಾಶ ಕೊಡಬೇಕೆ ಬೇಡವೇ ಅಂತ. ಆವಾಗ ಕೋರ್ಟ್ ಏನು ಮಾಡುತ್ತೆ, ಪ್ರಶ್ನೆ ಮತ್ತು ಉತ್ತರ ರೂಪದಲ್ಲಿ ಅದನ್ನ ರೆಕಾರ್ಡ್ ಮಾಡುತ್ತೆ. ಆಯ್ತಾ, ಕೆಲವು ಸಲ ಏನಾಗುತ್ತೆ, ಸಾಮಾನ್ಯವಾಗಿ ಏನೋ ಫಸ್ಟ್ ಪರ್ಸನಲ್ಲಿ ನಾನು ಅಲ್ಲಿ ಹೋದೆ, ನಾ ಇಲ್ಲಿ ಬಂದೆ, ಹಿಂಗೆ ನೋಡಿದೆ ಅಂತ ಇರುತ್ತೆ, ಫಸ್ಟ್ ಪರ್ಸನ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ ಅದು. ಆದರೆ ಇಲ್ಲೇನಾಗುತ್ತೆ, ನೀವು ಊರಿಗೆ ಹೋದಾಗ ಯಾರ್ಯಾರನ್ನ ಭೇಟಿ ಮಾಡ್ತಾ ಇದ್ರಿ ಅಂತ ಪ್ರಶ್ನೆ ಕೇಳಿದೆ, ಪ್ರಶ್ನೆ ಹಾಕ್ಕೊಡ್ತಾರೆ ಕೋರ್ಟ್ ಮೇಲೆ. ಇವಡೆಲ್ಲ ಪ್ರಶ್ನೆ ಮತ್ತು ಉತ್ತರದ ಒಂದು ರೀತಿಯಲ್ಲಿಯೇ ಪ್ರಕಾರದಲ್ಲಿಯೇ ಕೇಳ್ತಾ ಹೋಗ್ತಾರೆ, ಯಾಕಂದರೆ ಆ ಸ್ಪಷ್ಟತೆ ಬರಲಿ ಅನ್ನೋ ಕಾರಣಕ್ಕೆ. ಮತ್ತು ಎರಡನೇ ಪ್ರಶ್ನೆ ನಿಮ್ದೇನು ಅಂತ ಕೇಳಿ ಅದನ್ನು ಅಲ್ಲೂ ಮಾಡ್ಬೋದು ಅಂತಾದರೆ ಆ ಎರಡನೇ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರವನ್ನು ಕೂಡ ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಆಯಿತಾ, ಈಗ ಒಂದು 4ನೇ ಪ್ರತಿವಾದಿಗೂ ನಿಮಗೂ ಸಂಬಂಧ ಏನು, ಅವ್ರು ಹಿಂದೆ ಮೊದಲನೇ ಹೆಂಡತಿ ಇದ್ರಲ್ಲ ಅವ್ರು ನಿಮಗೇನೋ ರಕ್ತ ಸಂಬಂಧಗಳಾಗಬೇಕು ಅಂತ ಕೇಳಿರ್ತಾರೆ ಅಂದ್ಕೊಳ್ಳಿ, ಆ ಜಟಪಟಿ ಆಗುತ್ತೆ. ಆವಾಗ ಈ ಎರಡನೇ ಪ್ರತಿವಾದಿಯ ತಂಗಿಯನ್ನು ನೀವು ಮೊದಲು ಮದುವೆ ಆಗಿದ್ದೀರೇ, ಅದಕ್ಕೆ ಉತ್ತರ ಸಾಕ್ಷಿಯು ಹೌದೆಂದು ಹೇಳುತ್ತಾರೆ, ಈ ಥರ ಬರ್ಕೊಡ್ತಾರೆ. ಕೆಲಸ ಬೇಕಾಗತ್ತೆ. ಈಗ ಫಸ್ಟ್ ಪರ್ಸನಲ್ಲಿ ಹೇಳಿದರೆ ಅರ್ಥವಾಗಲ್ಲ ಅಂತಾದರೆ ಅಥವಾ ಅಸ್ಪಷ್ಟತೆ ಬರುತ್ತೆ, ಕ್ಲಾರಿಟಿ ಬರಲ್ಲ ಅಂತಾದರೆ ಪ್ರಶ್ನೋತ್ತರದ ರೀತಿಯಲ್ಲಿ ಬೇಕಾದ್ರೂ ಕೂಡ ಎವಿಡೆನ್ಸನ್ನು ಆ ರೀಎಕ್ಸಾಮಿನೇಷನಲ್ಲಿ ಮಾಡ್ಕೋಬೋದು ಅಂತ.
ತೊಂದರೆ ಇಲ್ಲ. ಬಹಳಷ್ಟು ಸಂದರ್ಭದಲ್ಲಿ ಬಹಳಷ್ಟು ಪ್ರಶ್ನೆಗಳಿಗೆ ರೀ ಎಕ್ಸಾಮಿನೇಷನ್ಗೆ ಅವಕಾಶ ಕೊಡಲ್ಲ, ಆ ಕ್ಲಾರಿಟಿ ಬಂದಿದೆ ಕಂಡ್ರೆ ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಇದು ಅವಶ್ಯಕ ಅನ್ಸುತ್ತೆ, ಯಾಕಂದ್ರೆ ಹಂಗೆ ಹೇಳ್ತಾ ಹೋದರೆ ತುಂಬ ಅವಕಾಶಕ್ಕೆ ರೀ ಎಕ್ಸಾಮಿನೇಷನ್ಗೆ ಭಾಳ ಸಲ ತುಂಬ ಟೈಮ್ ಏನು ಯಾವ ಲಾಯರ್ ತೊಗೊಳಲ್ಲ, ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಅಸ್ಪಷ್ಟತೆ ಇರುತ್ತೆ. ಗೊತ್ತಾಯ್ತಾ? ಈಗ ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ಅಂತ ಹೇಳಿ 7 ಜನ ಅಂತ ಹೇಳಿರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲೇನಾಗುತ್ತೆ, ಪಾಠ ಸಹವಲ್ಲ ಕೇಳೋಕ್ಕಾಗಿರಲ್ಲ. ಆ 7 ಜನ ಮಕ್ಕಳಲ್ಲಿ ಎಷ್ಟು ಜನ ಬದುಕಿದ್ದಾರೆ, ಎಷ್ಟು ಜನ ಬದುಕಿಲ್ಲ ಅನ್ನೋದು ಬೇಕಾಗುತ್ತೆ. ಹೌದಾ? ಅವಾಗ ಏನು ಮಾಡ್ತಾರೆ, ರೀ ಎಕ್ಸಾಮ್ ಸ್ವಾಮಿ 7 ಜನ ಅಂತ ಹೇಳಿದ್ದಾರೆ, ಪಾಠ ಸಹವಲ್ಲ ಕೇಳೋಕ್ಕಾಗಿಲ್ಲ, ಆದ್ದರಿಂದ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇದು ಎಕ್ಸಾಮಿನೇಷನ್ ಚೀಫು, ಕ್ರಾಸ್ ಎಕ್ಸಾಮಿನೇಷನ್ನು ಮತ್ತು ರೀ ಎಕ್ಸಾಮಿನೇಷನ್ ಆಫ್ ದಿ ವಿಟ್ನೆಸ್ಸಸ್ ಸಂಬಂಧಪಟ್ಟಂತೆ, ಅಂದರೆ ಮುಖ್ಯ ವಿಚಾರಣೆ, ಪಾಠ ಸವಾಲು ಮತ್ತು ಮರು ವಿಚಾರಣೆಗೆ ಸಂಬಂಧಪಟ್ಟಂಥ ನಿಯಮಗಳು. ಇದು ವಾದಿ ಎವಿಡೆನ್ಸ್ಗೆ ಹೇಳಿದೆ. ಪ್ರತಿವಾದಿಯ ಎವಿಡೆನ್ಸ್ ಇದೆಯಲ್ಲ, ಆವಾಗಲೂ ಕೂಡ ಪ್ರತಿವಾದಿಯ ವಕೀಲರು ಎಕ್ಸಾಮಿನೇಷನ್ ಚೀಫ್ ಮಾಡ್ತಾರೆ ಪ್ರತಿವಾದಿಗೆ ಮತ್ತು ಪ್ರತಿವಾದಿ ಕಡೆಯ ವಿಟ್ನೆಸ್ಗಳಿಗೆ. ಗೊತ್ತಾಯ್ತಾ? ಅಲ್ಲಿ ಮತ್ತೆ ವಾದಿ ಕಡೆ ಲಾಯರು ಪಾಠ ಸವಾಲು ಮಾಡ್ತಾರೆ, ರೀ ಎಕ್ಸಾಮಿನೇಷನ್ಗೂ ಅವಕಾಶ ಇರುತ್ತೆ. ಗೊತ್ತಾಯ್ತಾ? ಆದರೆ ಈ ಕ್ರಿಮಿನಲ್ ಕೇಸ್ಗಳಲ್ಲಿ ಈ ನಾವು ಅಕ್ಯೂಸ್ಡ್ನ ಬಾಕ್ಸಿಗೆ ಹಾಕೋದು ಭಾಳ ಕಮ್ಮಿ. ಈ ಏನು ಪ್ರಾಸಿಕ್ಯೂಷನ್ ವಿಟ್ನೆಸ್ಗಳು ದೂರು ಕೊಟ್ಟವರಾಗಲಿ ಅಥವಾ ಬೇರೆ ಸಾಕ್ಷಿಗಳ ಬಾಯಿಂದ ಏನೋ ಒಂದು ಅಂಶ ಬಂದಿಲ್ಲ, ಕೋರ್ಟಿಗೆ ಗೊತ್ತಾಗಿಲ್ಲ ಅಂದಾಗ ಮಾತ್ರ 100 to 95 ಪ್ರಕರಣಗಳಲ್ಲಿ ವಿಟ್ನೆಸ್ನ ಬಾಕ್ಸಿಗೆ ನಾವು ಹಾಕೋದಿಲ್ಲ. ಯಾವ ಲಾಯರು ಎಕ್ಸಾಮಿನೇಷನ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅತ್ಯಂತ ವಿರಳ ಸಂದರ್ಭಗಳಲ್ಲಿ, ಎಕ್ಸೆಪ್ಷನಲ್ ಸಿಚುವೇಷನಲ್ಲಿ ಅಕ್ಯೂಸ್ನ ಬಾಕ್ಸಿಗೆ ಕರೆದು ನೋಡಿ ಹಿಂಗೆ ಏನು ಅಂಥೇಳಿ ಎಕ್ಸಾಮಿನೇಷನ್ ಚೀಫ್. ಮತ್ತು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾದ ಒಂದು ನಿಯಮ ಇದೆ, ಅದೇನೆಂದರೆ ಈ ಸಿವಿಲ್ ಸೈಡಲ್ಲಾಗಲಿ ಅಥವಾ ಕ್ರಿಮಿನಲ್ ಸೈಡಲ್ಲಾಗಲಿ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಯಾರಾದರೂ ವಿಟ್ನೆಸ್ಗಳು ಬಂದಿದ್ದರೆ ಒಂದೇ ದಿನ ಅವ್ರನ್ನೆಲ್ಲ ಎಕ್ಸಾಮ್ ಮಾಡ್ತಾರೆ ಸಾಮಾನ್ಯ. ಮತ್ತು ಅವರಲ್ಲಿ ಇವತ್ತು 3 ಜನ ವಿಟ್ನೆಸ್ ಬಂದಿದ್ರು ಅಂತ ಇಟ್ಕೊಳ್ಳಿ, ಈಗ ವಾದಿ ಕಡೆ ಅಥವಾ ಪ್ರತಿವಾದಿ ಕಡೆ 2 ವಿಟ್ನೆಸ್ ಇದ್ದಾರೆ. ಗೊತ್ತಾಯ್ತಾ? ಅವ್ರು ಇಂಪಾರ್ಟೆಂಟ್ ವಿಟ್ನೆಸ್ಸು, ಅಟೆಸ್ಟಿಂಗ್ ವಿಟ್ನೆಸ್ ಅಂತ ಇಟ್ಕೊಳ್ಳಿ. ಅವ್ರನ್ನ ಎಕ್ಸಾಮಿನೇಷನ್ ಮಾಡೋದಕ್ಕೆ ಅಥವಾ ಕ್ರಿಮಿನಲ್ ಕೇಸಲ್ಲಿ ಯಾರೋ ಐ ವಿಟ್ನೆಸ್ ಇದ್ದಾರೆ, ಒಂದು 2-3 ಜನ, ಅವ್ರನ್ನೆಲ್ಲ ಒಂದೇ ದಿನ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಎಕ್ಸಾಮಿನೇಷನ್ ಇಟ್ಕೊಳ್ತಾರೆ. ಒಬ್ಬ ವಿಟ್ನೆಸ್ನ ಎಕ್ಸಾಮಿನೇಷನ್, ಬಾಕಿ ವಿಟ್ನೆಸ್ಗಳನ್ನು ಹೊರಗೆ ಕಳಿಸ್ತಾರೆ, ಕೋರ್ಟ್ನಿಂದ ಹೊರಗೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರನ್ನ ಕೋರ್ಟ್ ಹಾಲಲ್ಲಿ ಬಿಡೋದಿಲ್ಲ. ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಇನ್ನೊಬ್ಬ ವಕೀಲರಿಗೆ, ವಿಟ್ನೆಸ್ಸಿಗೆ ಗೊತ್ತಾಗಬಾರ್ದು. ಕೊರಾಬರೇಷನ್ ಬೇಕು. ಒಬ್ಬ ವಿಟ್ನೆಸ್ ಹೇಳಿಕೆಗೂ ಮತ್ತೊಂದು ವಿಟ್ನೆಸ್ ಹೇಳಿಕೆಗೂ ಏನಾರ ವ್ಯತ್ಯಾಸ ಇದ್ದರೆ ಗೊತ್ತಾಯ್ತಾ? ಅದರ ಲಾಭ ಅಕ್ಯೂಸ್ಡ್ಗೆ ಹೋಗಬೇಕು ಅಥವಾ ಪ್ರತಿವಾದಿಗೆ ಹೋಗಬೇಕು ಅಥವಾ ವಾದಿಗೆ ಹೋಗಬೇಕು. ಯಾಕಂದರೆ ಅವರು ಎಲ್ಲ ವಿಟ್ನೆಸ್ಗಳನ್ನು ಕೋರ್ಟಲ್ಲಿ ಕೂಡಿಸ್ಕೊಂಡು ಪಾಠ ಸವಾಲು ಮಾಡ್ತಾ ಕೂತ್ಕೊಂಡ್ರೆ ನಮಗೇನು ಕೇಳ್ತಾರೆ ಅಂತ ಮೊದಲೇ ಗೊತ್ತಾಗ್ಬಿಟ್ಟಿರುತ್ತೆ ಪ್ರಶ್ನೆ. ಅದಕ್ಕೆ ತಕ್ಕಂತೆ ಅವ್ರು ಉತ್ತರ ಕೊಡ್ತಾರೆ. ಸೊ ಅವರೆಲ್ಲ ಯಾರೋ ಪರವಾಗಿ ಯಾರ್ದೋ ಕೇಸ್ ಗೆಲ್ಲಬೇಕು, ವಾದಿ ಗೆಲ್ಲಬೇಕು ಅಂತಿದ್ರೆ, ಪ್ರತಿವಾದಿ ಸೋಲ್ಬೇಕು ಅಂತಿದ್ರೆ ಅಥವಾ ಪ್ರತಿವಾದಿ ಗೆಲ್ಲಬೇಕು ವಾದಿ ಸೋಲ್ಬೇಕು ಅಂತಿದ್ರೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಉತ್ತರ ಕೊಡ್ತಾ ಹೋಗ್ಬೋದು, ಅದು ಒಳ್ಳೆಯದಲ್ಲ. ಆದ್ದರಿಂದ ಕೊರಾಬ್ರೇಷನ್ ಬೇಕು, ಎಲ್ಲ ಸರಿಯಾದ ಬೆಂಬಲ ಇರತಕ್ಕಂಥ ಒಂದು ಎವಿಡೆನ್ಸ್ ಆಗಬೇಕು, ಕ್ಲಾರಿಟಿ ಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು ಅನ್ನೋ ಕಾರಣಕ್ಕೆ ಬಾಕಿ ವಿಟ್ನೆಸ್ಗಳ ಒಂದು ವಿಷಯದ ಕುರಿತು, ಒಂದು ಪರ್ಟಿಕ್ಯುಲರ್ ಸಂದರ್ಭವನ್ನು ಕುರಿತು ಮಾತನಾಡಲು ಬಂದಿರತಕ್ಕಂಥ ವಿಟ್ನೆಸ್ಗಳನ್ನು ಕೋರ್ಟಿನ ಆಚೆ ಕಳಿಸಿ ಒಬ್ಬೊಬ್ಬರನ್ನೇ ಎವಿಡೆನ್ಸ್ ಮಾಡಿ, ಒಬ್ಬ ಎವಿಡೆನ್ಸ್ ಆದನ್ನು ಈಗ ಯಾರ್ದೋ ಒಬ್ಬರದು ಚೀಫ್ ಮುಗಿಯುತ್ತೆ, ಕ್ರಾಸು ಮುಗಿಯುತ್ತೆ, ಅವ್ರನ್ನೂ ಕೋರ್ಟ್ಗೆ ಹೊರಗೆ ಬಿಡಲ್ಲ, ಕೋರ್ಟ್ ಹಾಲಿಂದ ಹೊರಗೆ ಹೋಗಿಬಿಡಲ್ಲ, ಅಲ್ಲೇ ಕೂರಿಸಿರ್ತಾರೆ. ಮತ್ತೊಬ್ಬ ವಿಟ್ನೆಸ್ಸು ಚೀಫು ಕ್ರಾಸು ಆದಮೇಲೆ ಮತ್ತೊಬ್ಬ ಮೂರನೇದು ಆದಮೇಲೆ ಆಯ್ತು ನೀವು 3 ಜನ ಸೈನ್ ಮಾಡಿ ಹೋಗ್ಬೋದು ಅಂತ ಕಳಿಸ್ತಾರೆ. ಈ ಸಾಕ್ಷಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಮತ್ತೊಂದು ನಿಯಮ ಇದೆ, ಏನಂದರೆ ಲೀಡಿಂಗ್ ಕ್ವೆಶ್ಚನ್ಸ್. ಗೊತ್ತಾಯ್ತಾ? ಲೀಡಿಂಗ್ ಕ್ವೆಶ್ಚನ್ಸನ್ನು ಯಾರು ಕೇಳಕ್ಕೆ ಬರಲ್ಲ, ವಾದಿ ಪರ ಲಾಯರ್ ಆಗಲಿ, ಪ್ರತಿವಾದಿ ಪರ ಲಾಯರ್ ಆಗಲಿ, ಅಥವಾ ಕ್ರಿಮಿನಲ್ ಕೇಸಲ್ಲಿ ಪ್ರಾಸಿಕ್ಯೂಷನ್ ಪರ ಲಾಯರು ಅಂದರೆ ಪ್ರಾಸಿಕ್ಯೂಟ್ರು ಕೂಡ ಅದನ್ನು ಕೇಳಕ್ಕೆ ಬರಲ್ಲ, ಕೇಳಬಾರ್ದು. ಲೀಡಿಂಗ್ ಕ್ವೆಶ್ಚನ್ ಅಂದರೆ ಪ್ರಶ್ನೆಯಲ್ಲಿಯೇ ಉತ್ತರ ಅಡಕವಾಗಿರುತ್ತೆ. ಈ ಪ್ರಶ್ನೆಗಳು, ನಿಮ್ಮದು ಬೆಂಗಳೂರಲ್ವಾ, ನೀವು ಹುಟ್ಟಿದ್ದು ಮಡ್ರಾಸಲ್ಲವಾ, ನೀವು ಕಳೆದ 30 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ, ಅದರಲ್ಲೇ ಅದೇ ವರ್ಮಾನದಲ್ಲಿ ಬದುಕ್ತಾ ಇದ್ದೀರಾ, ಬೇರೆ ವರ್ಮಾನ ನಿಮಗಿಲ್ಲ, ಇದಕ್ಕೆ ಕೋರ್ಟ್ ಅವಕಾಶ ಕೊಡಲ್ಲ. ರೀ ಎಕ್ಸಾಮಿನೇಷನ್ ಇರ್ಬೋದು, ಪಾರ್ಟಿ ಸವಾಲ್ ಇರ್ಬೋದು, ಎಕ್ಸಾಮಿನೇಷನ್ ಚೀಫ್ ಇರ್ಬೋದು, ಅಲ್ಲಿ ಲೀಡಿಂಗ್ ಕ್ವೆಶನ್ ಕೊಡಲ್ಲ. ಎದುರುಗಡೆ ಪಾರ್ಟಿಯವರು ತಕರಾರು ಮಾಡದೇ ಇದ್ರೆ ನಡ್ಕೊಂಡು ಹೋಗುತ್ತೆ, ಇಲ್ಲದೆ ಹೋದರೆ ಅವರು ಎದ್ದು ತಕರಾರು ಮಾಡ್ತಾರೆ, ಸ್ವಾಮಿ ಲೀಡಿಂಗ್ ಕ್ವೆಶನ್ ಕೇಳ್ತಾ ಇದ್ದಾರೆ, ಅವಕಾಶ ಕೊಡಬಾರ್ದು ಅಂತ. ಆಗ ಕೋರ್ಟ್ ಗಮನಿಸಿ ಇದು ಲೀಡಿಂಗ್ ಕ್ವೆಶನ್, ಈ ಥರ ಕ್ವೆಶನ್ ಕೇಳಬೇಡಿ ಅಂತ ಹೇಳಬೇಕಾಗತ್ತೆ, ಅವ್ರು ಮಾರ್ಪಡಿಸಿ ಕೇಳಬೇಕಾಗುತ್ತೆ.
ನೋಡಿ ಕ್ರಿಮಿನಲ್ ಕೇಸಲ್ಲಿ ಕಳಿಸೋದು ವಾಶ್ ಆಗುತ್ತೆ. ನೀವು ಅಲ್ಲಿ ಹೋದಾಗ ನಿಂತ್ಕೊಂಡಾಗ ಈ ಆರೋಪಿ ಆ ಒಂದು ಯಾರು ಸತ್ತೋದ್ರಲ್ಲ ಅವರಿಗೆ ಚಾಕುನಿಂದ ಚುತ್ತಾ ಇದ್ರು ಅಲ್ವೇ, ನೀವು ನೋಡಿದ್ರಿ ಅಲ್ವೇ ಅಂತ ಕೇಳಕ್ಕೆ ಬರಲ್ಲ. ನೀವು ಅಲ್ಲಿ ಹೋದ್ರಲ್ಲ ಏನಾಗ್ತಿತ್ತು ಅಂತ ಕೇಳಬಹುದು ಅಲ್ವಾ. ಆಮೇಲೆ ಈ ಸಿವಿಲ್ ಕೇಸಲ್ಲಿ ಕೇಳಬೇಕಾದ್ರೆ ನೀವು ಅಲ್ಲಿ ಹೋದ್ರಲ್ಲ ವಿಲ್ಲೆಲ್ಲ ಬರೆದು ಬಿಟ್ಟಿದ್ರು ಎಲ್ಲ ಹೊರಟೋಗಿದ್ರು ನಿಮ್ಮದೊಂದು ಸೈನ್ ಬಾಕಿ ಇತ್ತು ಸೈನ್ ಹಾಕಿದ್ರಿ ಅಲ್ವೇ ಅಂತ ಕೇಳಕ್ಕೆ ಬರಲ್ಲ. ಎಷ್ಟೊತ್ತಿಗೆ ಹೋದ್ರಿ, ಯಾರ್ಯಾರಿದ್ರು, ಏನು ಸಮಾಚಾರ ಅಂತ ಪ್ರಶ್ನೆಯ ರೂಪದಲ್ಲೇ ಕೇಳಬೇಕು. ಆ ಪ್ರಶ್ನೆಯಲ್ಲಿ ಉತ್ತರ ಅಡಕವಾಗಿರಬಾರದು, ಉತ್ತರವಿರುವ ಪ್ರಶ್ನೆಗಳನ್ನು ಕೇಳಬಾರದು. ಇದು ನಾನಿವತ್ತು ನಿಮಗೆ ತಿಳಿಸಬೇಕೆಂದುಕೊಂಡಿದ್ದ ವಿಚಾರಣೆಗೆ ಸಂಬಂಧಪಟ್ಟ ನಿಯಮಗಳ ಅತ್ಯಂತ ಸಂಕ್ಷಿಪ್ತ ರೂಪ. ಇದನ್ನು ಹೇಳ್ತಾ ಇವತ್ತಿನ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬೆಂಬಲ ಮುಂದುವರಿಲಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ಗಿಂತ. ಮತ್ತೊಮ್ಮೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.